everyone, welcome to my class. In the previous class, we discussed about the concept observation trait. So now let us start the next concept, objectives of business. So here, the objectives of business can be classified into two types. The first one is economic objectives and second one is social objectives. ಒಂದು ಸಾಮಾಜಿಕ ಉದ್ದೇಶಗಳು ಹಾಗೂ ಇನ್ನೊಂದು ಆರ್ಥಿಕ ಉದ್ದೇಶಗಳು. ಹಾಗಾದ್ರೆ ಆರ್ಥಿಕ ಉದ್ದೇಶಗಳು ಯಾವುವು ಅಂತ ನೋಡ್ತಾ ಹೋದ್ರೆ, ದ ಫಸ್ಟ್ ಒನ್ ಈಸ್ ಮಾರುಕಟ್ಟೆ ಬೆಲೆ ಅಥವಾ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ಹಿಯರ್ ಎವ್ರಿ ಬಿಸ್ನೆಸ್ ಗೋ ಮಸ್ಟ್ ಏಮ್ ಅಟ್ ಆಫರಿಂಗ್ ಅ ಕಾಂಪಿಟೇಟಿವ್ ಪ್ರಾಡಕ್ಟ್ ಟು ಕಸ್ಟಮರ್ಸ್ ಅಂಡ್ ಸರ್ವಿಂಗ್ ದೆಮ್ ಟು ದೇರ್ ಗ್ರೇಟರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಯಾವುದೇ ವ್ಯವಹಾರ ಸಂಸ್ಥೆ ಆಗಿರ್ಬೋದು, ಎಲ್ಲ ವ್ಯವಹಾರ ಸಂಸ್ಥೆಗಳ ಒಂದು ಬಹುಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಯೂರಬೇಕು ಅನ್ನುವಂಥದ್ದು. ಹಾಗಾದ್ರೆ ವ್ಯವಹಾರ ಸಂಸ್ಥೆಗಳು ಸುಭದ್ರವಾಗಿ ಸ್ಥಿರವಾಗಿ ನೆಲೆಯೂರಬೇಕಾದ್ರೆ ಏನನ್ನ ಮಾಡ್ಬೇಕಪ್ಪ ಅಂತಂದ್ರೆ, ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಅ ಕಾಂಪಿಟೇಟಿವ್ ಪ್ರಾಡಕ್ಟ್. ಅಂದ್ರೆ ಎಲ್ಲ ವ್ಯವಹಾರ ಸಂಸ್ಥೆಗಳು ಕೂಡ ಪೈಪೋಟಿಯುಕ್ತವಾಗಿರ್ತಕ್ಕಂಥ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು, ಗ್ರಾಹಕರಿಗೆ ತೃಪ್ತಿಯನ್ನ ಹೊಂದುವ ರೀತಿಯಲ್ಲಿ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿ ಅದನ್ನ ಮಾರಾಟವನ್ನು ಮಾಡಿದಾಗ ಮಾತ್ರ ಆ ವ್ಯವಹಾರ ಸಂಸ್ಥೆಗಳು ಗ್ರಾಹಕರನ್ನ ಆಕರ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ, ಆ ಮೂಲಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಯೂರಲಿಕ್ಕೆ ಸಾಧ್ಯ ಆಗಿರುವುದು. ನೆಕ್ಸ್ಟ್ ಅಲ್ಲಿ ಆವಿಷ್ಕಾರ ಅಥವಾ ಇನ್ನೋವೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್ ಇನ್ನೋವೇಷನ್ ಮೀನ್ಸ್ ಇಂಟ್ರೊಡ್ಯೂಸಿಂಗ್ ನ್ಯೂ ಐಡಿಯಾಸ್ ಆರ್ ನ್ಯೂ ಮೆಥಡ್ ಇನ್ ದ ವೇ ಸಮಥಿಂಗ್ ಇಸ್ ಡನ್ ಆರ್ ಮೇಡ್. ಅಂದ್ರೆ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಹೊಸ ಕಲ್ಪನೆಗಳನ್ನ ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ನಾವು ಆವಿಷ್ಕಾರ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ವ್ಯವಹಾರ ಸಂಸ್ಥೆಗಳು ಕೂಡ ಹೊಸ ಅಂದ್ರೆ ನವೀನವಾದ ರೀತಿಯಲ್ಲಿ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು, ನವೀನವಾಗಿರ್ತಕ್ಕಂಥ ಸರಕು ಸೇವೆಗಳನ್ನ ಮಾರುಕಟ್ಟೆಗೆ ಪರಿಚಯಿಸಬೇಕು. ಅದೇ ರೀತಿಯಾಗಿ ಸರಕು ಸೇವೆಗಳನ್ನ ಸರಬರಾಜು ಮಾಡಬೇಕಾದ್ರೆ ಅಥವಾ ಅವುಗಳು ಸಪ್ಲೈ ಮಾಡಬೇಕಾದ್ರೆ ಅಗತ್ಯವಿರುವಂತಹ ಕೌಶಲ್ಯ ಹಾಗೂ ಚಟುವಟಿಕೆಗಳಲ್ಲಿ ಕೂಡ ಆವಿಷ್ಕಾರಗಳನ್ನ ಮಾಡಿದಾಗ ಮಾತ್ರ ಗ್ರಾಹಕರನ್ನ ಸುಲಭವಾಗಿ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಎಲ್ಲಾ ವ್ಯವಹಾರ ಸಂಸ್ಥೆಗಳು ಕೂಡ ಅಂದ್ರೆ ದೇ ಹ್ಯಾವ್ ಟು ಇಂಟ್ರೊಡ್ಯೂಸ್ ಸಮಥಿಂಗ್ ನ್ಯೂ. ಅಂದ್ರೆ ಏನಾದರೂ ಹೊಸದನ್ನ ಏನ್ ಮಾಡಬೇಕಂದ್ರೆ ಪರಿಚಯ ಮಾಡಬೇಕು, ಆ ಮೂಲಕ ಗ್ರಾಹಕರನ್ನ ಆಕರ್ಷಣೆ ಮಾಡಬೇಕು. ಸೊ ಆ ಮೂಲಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಸಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಆವಿಷ್ಕಾರ ಅನ್ನುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಆರ್ಥಿಕ ಉದ್ದೇಶ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್ ಪ್ರೊಡಕ್ಟಿವಿಟಿ ಕ್ಯಾನ್ ಬಿ ಮೆಷರ್ಡ್ ಬೈ ಮೀನ್ಸ್ ಆಫ್ ಕಂಪೇರಿಂಗ್ ದ ವ್ಯಾಲ್ಯೂ ಆಫ್ ಔಟ್ಪುಟ್ ವಿತ್ ದ ವ್ಯಾಲ್ಯೂ ಆಫ್ ಇನ್ಪುಟ್. ಅಂದ್ರೆ ಕಚ್ಚಾ ವಸ್ತುಗಳ ಮೌಲ್ಯವನ್ನ ಸಿದ್ಧ ವಸ್ತುಗಳ ಮೌಲ್ಯಕ್ಕೆ ಹೋಲಿಕೆಯನ್ನ ಮಾಡೋದ್ರ ಮೂಲಕ ನಾವು ಉತ್ಪಾದಕತೆಯನ್ನು ತಿಳಿದುಕೊಳ್ಳಬಹುದು. ಸೊ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಉತ್ಪಾದಕತೆ ಚೆನ್ನಾಗಿತ್ತು ಅಂದ್ರೆ ಉತ್ಪಾದಕತೆ ಹೆಚ್ಚಿನ ರೀತಿಯಲ್ಲಿ ಉತ್ಪಾದಕತೆ ಇತ್ತು ಅಂದ್ರೆ ಅಲ್ಲಿ ದಕ್ಷ ರೀತಿಯಿಂದ ಎಲ್ಲಾ ಕೆಲಸ ಕಾರ್ಯಗಳು ನಡೆಯುತ್ತವೆ ಅಂತ ಅರ್ಥ. ಅಂದ್ರೆ ಇಟ್ ಮೀನ್ಸ್ ಇಟ್ ಈಸ್ ಪ್ರೊಡಕ್ಟಿವಿಟಿ ಇಸ್ ಯೂಸ್ಡ್ ಆಸ್ ಎ ಮೆಷರ್ ಆಫ್ ಎಫಿಷಿಯನ್ಸಿ. ಅಂದ್ರೆ ದಕ್ಷತೆಯನ್ನ ಅಳೆಯುವ ಮಾಪನ ಯಾವುದಪ್ಪ ಅಂದ್ರೆ ಅದು ಉತ್ಪಾದಕತೆ ಅಂತ ಹೇಳ್ಬೋದು. ಏಕೆಂದ್ರೆ ಯಾವ ವ್ಯವಹಾರ ಸಂಸ್ಥೆಯ ಉತ್ಪಾದಕತೆ ಹೆಚ್ಚಾಗಿರುತ್ತೋ ಅಲ್ಲಿ ದಕ್ಷತೆ ಕೂಡ ಹೆಚ್ಚಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇಟ್ ಈಸ್ ಯೂಸ್ಡ್ ಆಸ್ ಎ ಮೆಷರ್ ಆಫ್ ಎಫಿಷಿಯನ್ಸಿ. ದಕ್ಷತೆಯನ್ನು ಅಳೆಯುವ ಮಾಪನ ಯಾವುದಪ್ಪ ಅಂದ್ರೆ ಅದು ಉತ್ಪಾದಕತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ವ್ಯವಹಾರ ಸಂಸ್ಥೆಗಳು ಕೂಡ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ದಕ್ಷ ರೀತಿಯಿಂದ ಉಪಯೋಗ